ಪಾಕ್ ಪರ ಘೋಷಣೆಯ ವಿರುದ್ಧ ಬಿಜೆಪಿ ರೊಚ್ಚಿಗೆದ್ದಿದೆ, ಹೋರಾಟವನ್ನ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ತಿರಂಗ ಯಾತ್ರೆಯನ್ನ ನಡೆಸಿದೆ ಕಮಲ ಪಡೆ. ಬೆಂಗಳೂರಿನ ಟೌನ್ ಹಾಲ್ ಬಳಿ ಭಾರಿ ಹೈ ಡ್ರಾಮಾ ನಡೆದಿದೆ. ಸರ್ಕಾರದ ವಿರುದ್ಧ ಕೆಂಡ ಕಾರತಾ ಇದೆ ಬಿಜೆಪಿ ಪಡೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದ ಒಳಗೆ ಘೋಷಣೆಯನ್ನ ಮೊಳಗಿಸಲಾಗಿತ್ತು. ಇದರ ವಿರುದ್ಧವಾಗಿ ಬಿಜೆಪಿ ಬೀದಿಗಿಳಿದು ಪ್ರತಿಭಟಿಸ್ತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಟೌನ್ ಹಾಲ್ ಬಳಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ದೃಶ್ಯಗಳನ್ನ ನೋಡ್ತಾ ಇದೀವಿ. ಪಾಕ್ ಪರ ಘೋಷಣೆ ವಿರುದ್ಧ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ. ತಿರಂಗ ಯಾತ್ರೆ ಅದರ ಅಡಿಯಲ್ಲಿ ಹೋರಾಟವನ್ನ ನಡೆಸ್ತಾ ಇದೆ ಬಿಜೆಪಿ. ಬಿಜೆಪಿಯ ಯುವ ಮೋರ್ಚಾದಿಂದ ನಡೀತಾ ಇರುವಂತಹ ಹೋರಾಟ ಇದು. ಟೌನ್ ಹಾಲ್ ಬಳಿಯಲ್ಲಿ ಭಾರಿ ಹೈ ಡ್ರಾಮಾ ನಡೆದಿದೆ. ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಪ್ರತಿಭಟನಾಕಾರರನ್ನು. ಸದ್ಯದ ಪ್ರತಿಭಟನೆಯ ದೃಶ್ಯಗಳನ್ನು ನೋಡ್ತಾ ಇದೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಲಾಗಿತ್ತು. ಇದರ ವಿರುದ್ಧವಾಗಿ ನಿರಂತರವಾದಂತಹ ವಾಗ್ದಾಳಿಗಳು ನಡೀತಾ ಇತ್ತು. ಈ ಒಂದು ಪ್ರಕರಣ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಇದರ ನಡುವೆ ಬಿಜೆಪಿ ಇದೀಗ ಬೀದಿಗಿಳಿದು ಪ್ರತಿಭಟಿಸ್ತಾ ಇದೆ. ಪ್ಲೇಕಾರ್ಡ್ಗಳನ್ನ ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತ ಸರ್ಕಾರಕ್ಕೆ ಧಿಕ್ಕಾರಗಳನ್ನ ಹೇಳ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು. ಬಿಜೆಪಿಯ ಯುವ ಮೋರ್ಚಾದಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದುಕೊಳ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದ ಎರಡು ದೃಶ್ಯವನ್ನ ನೋಡ್ತಾ ಇದ್ರಿ. ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರು ಟೌನ್ ಹಾಲ್ ಬಳಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಅದನ್ನ ತಡೆದು ಅವರನ್ನ ವಶಕ್ಕೆ ಪಡೀತಾ ಇರುವಂತಹ ಮತ್ತೊಂದು ದೃಶ್ಯ. ಹೈ ಡ್ರಾಮಾನೇ ನಡೀತು ಟೌನ್ ಹಾಲ್ ಬಳಿ. ಸರ್ಕಾರದ ವಿರುದ್ಧ ಬಿಜೆಪಿ ಯುವ ಮೋರ್ಚಾದಿಂದ ಇವತ್ತು ತಿರಂಗ ಯಾತ್ರೆ ನಡೀತು. ಟೌನ್ ಹಾಲ್ ಬಳಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಲಾಯಿತು. ಆ ಸಂದರ್ಭದಲ್ಲಿ ಆದಂತ ಹೈ ಡ್ರಾಮಾ. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ನಾವು ಗಮನಿಸ್ತಾ ಇದೀವಿ ಸರ್ಕಾರದ ವಿರುದ್ಧ ಬಿಜೆಪಿ ಯುವ ಮೋರ್ಚಾದಿಂದ ಆದಂತಹ ಪ್ರತಿಭಟನೆ, ಈಗ ಕಾರ್ಯಕರ್ತರನ್ನ ವಶಕ್ಕೆ ಪಡಿತಾ ಇದ್ದಾರೆ. ಅಲ್ಲಿನ ಸದ್ಯದ ಪರಿಸ್ಥಿತಿ ವಿವರಿಸೋದಾದ್ರೆ ವೀಣಾ, ಇವತ್ತು ಸಂಜೆ 4 ಗಂಟೆಯಿಂದ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರು ಜೊತೆಗೆ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಮುನಿರಾಜ್ ಅವರಿರಬಹುದು, ಹಾಗೇನೆ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಅಶ್ವಥ್ ನಾರಾಯಣ ಅವರೆಲ್ಲರೂ ಕೂಡ ಈ ಒಂದು ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗೋದಕ್ಕೆ ಕಾರ್ಯಕ್ರಮವನ್ನು ನಿಶ್ಚಯ ಮಾಡಿದ್ರು. ಪ್ರಥಮವಾಗಿ ಇವತ್ತು ಡಿಜಿ ಅವರ ಬಳಿ ಒಂದು ದೂರನ್ನ ಕೊಟ್ಟು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದಂತ ಆರೋಪ ಏನಿದೆ ಆ FSL ವರದಿ ಇನ್ನು ಬಂದಿಲ್ಲ, ಹಾಗಾಗಿ ತಡವನ್ನ ಮಾಡಬಾರದು ಎನ್ನುವಂತ ಒಂದು ಮನವಿಯನ್ನ ಡಿಜಿ ಬಳಿ ಬಿಜೆಪಿ ನಿಯೋಗ ಕೊಡ್ತು. ಅಲ್ಲಿಂದ ನೇರವಾಗಿ ಎಲ್ಲರೂ ಕೂಡ ಟೌನ್ ಹಾಲ್ ಬಳಿ ತೆರಳ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರು ಟೌನ್ ಹಾಲ್ ಇಂದ ಫ್ರೀಡಂ ಪಾರ್ಕ್ ತನಕ ಸಂಜೆ ಒಂದೂವರೆ ಗಂಟೆಗಳ ಕಾಲ ತಿರಂಗ ಯಾತ್ರೆಯನ್ನ ಮಾಡುವುದರ ಜೊತೆಗೆ ಸರ್ಕಾರದಲ್ಲೇ ಆಗಿರುವಂತ ಒಂದಿಷ್ಟು ವಿದ್ಯಮಾನಗಳಿರಬಹುದು ಅಥವಾ ಮೊನ್ನೆ ಘಟಿಸಿದಂತ ಅನೇಕ ಪ್ರಕರಣಗಳನ್ನ ಒಂದ್ ರೀತಿ ಖಂಡಿಸುವ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ, ಈ ಒಂದು ತಿರಂಗ ಯಾತ್ರೆಯನ್ನ ಆಯೋಜನೆ ಮಾಡಲಾಗಿತ್ತು. ಆದ್ರೆ ಪೊಲೀಸ್ ಇದಕ್ಕೆ ಪರ್ಮಿಷನ್ ಅನ್ನ ಕೊಡಲಿಲ್ಲ. ಇವರು ಕಾರ್ಯಕರ್ತರೆಲ್ಲರೂ ಕೂಡ ಬರ್ತಾ ಇದ್ದಂತೆ ಅವರೆಲ್ಲರನ್ನು ಕೂಡ ತಡೆದು ಬಲವಂತವಾಗಿ ಅವರನ್ನ ವಶಕ್ಕೆ ಪಡೆಯುವಂತ ಪ್ರಕ್ರಿಯೆಗಳು ಕೂಡ ನಡೀತಾ ಇದಾವೆ. ಜೊತೆಗೆ ಕಾರ್ಯಕರ್ತರು ಇದನ್ನ ಖಂಡಿಸಿ ಪೊಲೀಸರು ಈ ರೀತಿ ಅಡ್ಡಿಯನ್ನ ಪಡಿಸ್ತಾ ಇರೋದ್ರಿಂದ ಸ್ಥಳದಲ್ಲೇ ಕುಳಿತುಕೊಂಡು ಅದನ್ನ ಖಂಡಿಸುವ ಜೊತೆಗೆ ಒಂದು ಹೋರಾಟ ಧರಣಿಯನ್ನು ಕೂಡ ಆರಂಭಿಸ್ತಾರೆ. ವಿಶೇಷ ಅಂತ ಹೇಳಿದ್ರೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ತಿಳಿಸೋದಕ್ಕೆ ಪೊಲೀಸರು ಪರ್ಮಿಷನ್ ಇಲ್ಲ ಹೇಳುವಂತ ಮಾತುಗಳನ್ನ ಹೇಳ್ತಾ ಇದ್ರೆ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು ನಾವು ಒಂದು ಸೈಲೆಂಟ್ ಆಗಿ ಅಥವಾ ಯಾವುದೇ ಒಂದು ತೊಂದರೆಗಳನ್ನ ಕೊಡದೆ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಮತ್ತು ಪೊಲೀಸರ ಗಮನಕ್ಕೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ವಿ. ಆದ್ರೆ ಏಕಾಏಕಿ ಈ ರೀತಿ ಪೊಲೀಸರು ನಮ್ಮನ್ನು ಬಲವಂತವಾಗಿ ವಶಪಡಿಸಿದ್ರ ವಿರುದ್ಧ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಸ್ಥಳದಲ್ಲಿ ಧರಣಿಯನ್ನ ಕೂಡ ಆರಂಭಿಸ್ತಾರೆ. ವೀಣಾ, ಓಕೆ, ರವಿ ಶಿವರಾಮ್, ಈ ಪ್ರತಿಭಟನೆಯ ರೂಪರೇಷೆಗಳು ಹೇಗಿದೆ? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಿಗೆ ಮಾತ್ರ ಸೀಮಿತನ ಅಥವಾ ರಾಜ್ಯದಾದ್ಯಂತ ಈ ರೀತಿಯಾಗಿ ಪ್ರತಿಭಟನೆ ನಡೆಯುತ್ತಾ ತಿರಂಗ ಯಾತ್ರೆ?
ಅರುಣ್, ಮೊನ್ನೆ ವಿಧಾನಸೌಧದಲ್ಲಿ ಆದಂತಹ ಘಟನೆಯಿಂದಾಗಿ ಆ ಮರುದಿನವೇ ಬಿಜೆಪಿ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿತ್ತು. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆ ಒಂದು ಪ್ರತಿಭಟನೆಯನ್ನ ಮಾಡಬೇಕು ಹೇಳುವಂತ ಕರೆಯನ್ನ ಕೊಟ್ಟ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಎಲ್ಲ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ಆದ್ರೆ ಇವತ್ತು ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮ ಇವತ್ತು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿತ್ತು. ತಿರಂಗಾ ಯಾತ್ರೆಯನ್ನ ಬೆಂಗಳೂರಿನಲ್ಲಿ ಯುವಮೋರ್ಚ ತಂಡದವರು ನಡೆಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮವನ್ನ ಮಾಡುವುದರ ಮೂಲಕ ರಾಜ್ಯ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಬೇಕು ಅನ್ನುವಂತಹ ಒಂದು ನಿರ್ಣಯ ರಾಜ್ಯ ಬಿಜೆಪಿ ಮಾಡಿತ್ತು. ಅದ ಆರಂಭ ಎನ್ನುವಂತೆ ಇವತ್ತು ಬಿಜೆಪಿಯ ಯುವ ಮೋರ್ಚಾ ತಂಡ ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ಈ ಒಂದು ಯಾತ್ರೆಗೆ ಪೊಲೀಸರಿಗೆ ಅಡ್ಡಿಯನ್ನ ಪಡಿಸಿರುವಂತದ್ದು ಮತ್ತು ಅದಕ್ಕೆ ಅವಕಾಶವನ್ನ ಕೊಡದೆ ಇರುವಂತದನ್ನ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಈ ಒಂದು ತಿರಂಗಾ ಯಾತ್ರೆಗೆ ಅಡ್ಡಿಯನ್ನ ಪಡಿಸ್ತಾ ಇರೋದ್ರಿಂದ ಬಹುತೇಕ ಈ ಒಂದು ಹೋರಾಟವನ್ನು ಮತ್ತಷ್ಟು ರಾಜ್ಯಾದ್ಯಂತ ಉಗ್ರವಾಗಿ ಮಾಡೋದಕ್ಕೆ ಒಂದು ಬಿಜೆಪಿಯ ಹಿರಿಯ ನಾಯಕರುಗಳು ಒಂದು ತೀರ್ಮಾನವನ್ನು ಸಹ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಅರುಣ್, ಎಸ್, ಥ್ಯಾಂಕ್ ಯು ರವಿ ಶಿವರಾಮ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.